ಕಾಂಗ್ರೆಸ್ ಅವರ ಮಾನಸಿಕತೆ ಇರುವಂಥದ್ದೇ ದಯಮಾಡಿ ನಾನು ಹೆಚ್ಚು ಇದರ ಬಗ್ಗೆ ಮಾತಾಡಲ್ಲ ಯಾಕೆಂದರೆ ಚುನಾವಣಾ ನೀತಿ ಸಂಹಿತೆನೂ ಇದೆ ಅದರ ಜೊತೆಗೆ ನಾನು ಕೇಂದ್ರದ ಮಂತ್ರಿ ಕೂಡ ಹೆಚ್ಚು ಕಾಂಟ್ರವರ್ಸಿಯಲ್ ಇದನ್ನು ಮಾತಾಡೋಕ್ಕೆ ಹೋಗಲ್ಲ ಆದರೂ ಕೂಡ ನಾವು ನೋಡಿದ್ದೀವಿ ಯಾರ್ಯಾರು ನಾನೇ ಒಂದು ಸಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಕೆಲವು ಕೇಸ್ಗಳಿಗೆ ಅಟೆಂಡ್ ಆಗಿದ್ದೆ ವೆಸ್ಟ್ ಬೆಂಗಾಲಿಂದ ಅಸ್ಸಾಮಿಂದ ನಾರ್ತ್ ಈಸ್ಟಿಂದ ಬಾಂಗ್ಲಾದೇಶದಿಂದ ಬರುವಂಥ ಒಂದು ಸಮಾಜದ ಮಕ್ಕಳನ್ನು ಹೇಗೆ ಇಲ್ಲಿ ತಂದು ಪ್ರೊಟೆಕ್ಟ್ ಮಾಡಲಾಗುತ್ತೆ ಮತ್ತು ಅವರಿಗೆ ವೋಟರ್ ಐ ಡಿಯನ್ನು ಕೊಟ್ಟು ಮುಂದೆ ಅವರನ್ನು ಮತದಾರರಾಗಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನಾವು ತನಿಖೆ ಮಾಡಬೇಕು ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಈ ಮಾನಸಿಕತೆ ಇರುವಂಥದ್ದು ಕಾಂಗ್ರೆಸ್ಸಲ್ಲಿ ಜಾತಿಯ ಆಧಾರದಲ್ಲಿ ಮತ್ತು ಧರ್ಮದ ಆಧಾರದಲ್ಲಿ ನಾವು ಪರ್ಮನೆಂಟಾಗಿ ಅಧಿಕಾರದಲ್ಲಿ ಇರ್ಬೋದು ಅನ್ನುವಂಥ ಮಾನಸಿಕತೆ ಅದು ಕಾಂಗ್ರೆಸ್ಸಿನದು ಬಿ ಜೆ ಪಿದಲ್ಲೇ ನಾವು ಅಭಿವೃದ್ಧಿ ಆಧಾರದಲ್ಲಿ ಓಟ್ ಕೇಳುವಂಥವ್ರು ನರೇಂದ್ರ ಮೋದಿಯವರು ಅಭಿವೃದ್ಧಿ ಆಧಾರದಲ್ಲಿ ಓಟ್ ಕೇಳುವಂಥವರು ಅದಕ್ಕಾಗಿ ಇದರ ಬಗ್ಗೆ ಹೆಚ್ಚು ಡಿ ಕೆ ಶಿವಕುಮಾರ್ ಚರ್ಚೆ ಇರೋದು ಒಳ್ಳೆಯದು ಯಾಕಂದರೆ ಅವರ ಪಕ್ಷ ನಿಂತಿರುವಂಥದ್ದೇ ಇದೇ ಆಧಾರದಲ್ಲಿ ನಾವು ಒಂದು ವರ್ಗವನ್ನು ಒಂದು ಜಾತಿಯನ್ನು ಒಂದು ಧರ್ಮವನ್ನು ಓಲೈಕೆ ಮಾಡಿ ಓಟು ಗಳಿಸ್ಬೋದು ಮತ್ತು ಅಧಿಕಾರದಲ್ಲಿರ್ಬೋದು ಇದು ಅಲ್ಲ ಅನ್ನುವಂಥದ್ದನ್ನು ದೇಶದ ಜನ ಕಳೆದ ಎರಡೂ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ